ನಾನು ರೇವತಿ ಪ್ರಸಾದ್ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯಲ್ಲಿ ಶ್ರವಣ ತಜ್ಞೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇಂದು ನಾನು ಮಾತನಾಡಲಿರುವ ವಿಷಯ ಶ್ರವಣೋಪಕರಣಗಳ ಸಮಾಲೋಚನೆ ಇದರಲ್ಲಿ ಶ್ರವಣೋಪಕರಣದ ವಿಭಿನ್ನ ಪ್ರಕಾರಗಳು ವಿವಿಧ ಭಾಗಗಳು ಅದರ ಸಂರಕ್ಷಣೆ ಹಾಗೂ ನಿರ್ವಹಣೆ ಇವುಗಳ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಶ್ರವಣೋಪಕರಣಗಳು ಶಬ್ದಗಳನ್ನು ಜೋರಾಗಿ ಮಾಡುವ ಎಲೆಕ್ಟ್ರಾನಿಕ್ ಸಾಧನಗಳು ಶ್ರವಣೋಪಕರಣಗಳಲ್ಲಿ ಅನಲಾಗ್ ತಂತ್ರಜ್ಞಾನ ಮತ್ತು ಡಿಜಿಟಲ್ ತಂತ್ರಜ್ಞಾನವನ್ನು ಬಳಸಲಾಗಿದೆ ಅನಲಾಗ್ ಶ್ರವಣ ಸಾಧನಗಳಲ್ಲಿ ವಾಲ್ಯೂಮ್ ಕಂಟ್ರೋಲ್ ಮತ್ತು ಟ್ರಿಮ್ಮರ್ ಕಂಟ್ರೋಲರ್ಗಳನ್ನು ಬಳಸಿಕೊಂಡು ಎಲ್ಲಾ ಹೊಂದಾಣಿಕೆಗಳನ್ನು ಮಾಡಲಾಗುತ್ತದೆ ಡಿಜಿಟಲ್ ಶ್ರವಣ ಸಾಧನಗಳು ಕಂಪ್ಯೂಟರ್ ಚಿಪ್ ಅನ್ನು ಹೊಂದಿದೆ ಇದು ಆಡಿಯೋ ರೆಜಿಸ್ಟರ್ಗಳಿಗೆ ಶ್ರವಣ ಸಾಧನವನ್ನು ಪ್ರೋಗ್ರಾಮ್ ಮಾಡಲು ಮತ್ತು ಶ್ರವಣ ಸಾಧನದ ವಿವಿಧ ವೈಶಿಷ್ಟ್ಯಗಳನ್ನು ಸಕ್ರಿಯಗೊಳಿಸಲು ಅನುವು ಮಾಡಿಕೊಡುತ್ತದೆ ಡಿಜಿಟಲ್ ಶ್ರವಣ ಸಾಧನಗಳು ಸ್ವಯಂಚಾಲಿತ ಶಬ್ದ ನಿಯಂತ್ರಣ ಅಂದರೆ ಆಟೋಮ್ಯಾಟಿಕ್ ವಾಲ್ಯೂಮ್ ಕಂಟ್ರೋಲ್ ವಿವಿಧ ಸಂದರ್ಭಗಳಲ್ಲಿ ಉಪಯೋಗಿಸುವ ಪ್ರೋಗ್ರಾಮ್ಗಳನ್ನು ಸೇರಿದಂತೆ ಹಲವಾರು ಸಾಮರ್ಥ್ಯಗಳನ್ನು ಹೊಂದಿದೆ ನಿಶಬ್ದ ವಾತಾವರಣ ಗದ್ದಲ ವಾತಾವರಣ ದೂರವಾಣಿಗಾಗಿ ಫೀಡ್ಬ್ಯಾಕ್ ಕಡಿತ ಶಬ್ದ ಕಡಿತ ಉತ್ತಮ ಮೈಕ್ರೋಫೋನ್ ತಂತ್ರಜ್ಞಾನ ಮೊಬೈಲ್ ಒಂದಿಗೆ ನೇರ ಸ್ಟ್ರೀಮಿಂಗ್ ಮತ್ತು ಇನ್ನಷ್ಟು ವೈಶಿಷ್ಟ್ಯಗಳನ್ನು ಡಿಜಿಟಲ್ ಶ್ರವಣ ಸಾಧನಗಳಲ್ಲಿ ಸಕ್ರಿಯಗೊಳಿಸಬಹುದು ಶ್ರವಣ ಸಾಧನಗಳಲ್ಲಿ ವಿಭಿನ್ನ ಪ್ರಕಾರಗಳು ಹಾಗೂ ಮಾದರಿಗಳು ಲಭ್ಯವಿದೆ ನಿಮಗಾಗಿ ಶಿಫಾರಸು ಮಾಡಲಾದ ಶ್ರವಣ ಸಾಧನದ ಪ್ರಕಾರ ಮತ್ತು ಮಾದರಿಯನ್ನು ದಯವಿಟ್ಟು ಗಮನಿಸಿ ನೀವು ಈ ಚಿತ್ರದಲ್ಲಿ ವಿವಿಧ ಮಾದರಿಯ ಶ್ರವಣ ಉಪಕರಣಗಳನ್ನು ನೋಡಬಹುದು ಬಾಡಿ ಲೆವೆಲ್ ಹಿಯರಿಂಗ್ ಎಂದರೆ ಜೇಬಿನಲ್ಲಿ ಇಟ್ಟುಕೊಳ್ಳುವ ಶ್ರವಣ ಉಪಕರಣ ಕಿವಿಯ ಹಿಂದೆ ಇಟ್ಟುಕೊಳ್ಳುವ ಶ್ರವಣ ಉಪಕರಣಕ್ಕೆ ಬಿಹೈಂಡ್ ದ ಇಯರ್ ಹಿಯರಿಂಗ್ ಏಡ್ ಎನ್ನುತ್ತಾರೆ ಇನ್ ದ ಕೆನಾಲ್ ಇನ್ ದ ಇಯರ್ ಕಂಪ್ಲೀಟ್ಲಿ ಇನ್ ದ ಕೆನಾಲ್ ಇನ್ವಿಸಿಬಲ್ ಇನ್ ದ ಕೆನಾಲ್ ಈ ಮಾದರಿಯ ಶ್ರವಣ ಉಪಕರಣಗಳು ಕಿವಿಯ ಒಳಗಡೆ ಇರುವಂತವು ಈಗ ನಾವು ಶ್ರವಣ ಸಾಧನದ ವಿವಿಧ ಭಾಗಗಳನ್ನು ಗುರುತಿಸಲು ಕಲಿಯೋಣ ಶ್ರವಣ ಸಾಧನದ ವಿವಿಧ ಭಾಗಗಳನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಈಗ ಒಂದೊಂದೇ ಭಾಗಗಳನ್ನು ತಿಳಿಯೋಣ ಮೊದಲನೆಯದಾಗಿ ಆನ್ ಆಫ್ ಸ್ವಿಚ್ ಇದು ಶ್ರವಣ ಸಾಧನವನ್ನು ಆನ್ ಮಾಡಲು ಬಳಸಲಾಗುತ್ತದೆ ಕೆಲವು ಶ್ರವಣ ಸಾಧನಗಳಲ್ಲಿ ಪ್ರತ್ಯೇಕ ಆನ್ ಆಫ್ ಸ್ವಿಚ್ ಇಲ್ಲದಿದ್ದರೆ ಬ್ಯಾಟರಿ ಕಂಪಾರ್ಟ್ಮೆಂಟ್ ಅನ್ನು ಆನ್ ಆಫ್ ಸ್ವಿಚ್ ಆಗಿ ಬಳಸಲಾಗುತ್ತದೆ ಶಬ್ದ ನಿಯಂತ್ರಣ ಅಥವಾ ವಾಲ್ಯೂಮ್ ಕಂಟ್ರೋಲ್ ಇದು ಶ್ರವಣ ಸಾಧನದಿಂದ ಧ್ವನಿ ಉತ್ಪಾದನೆಯ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಕಡಿಮೆ ಮಾಡುತ್ತದೆ ಇದನ್ನು ಡಿಜಿಟಲ್ ಶ್ರವಣ ಸಾಧನಗಳಲ್ಲಿ ಸಕ್ರಿಯಗೊಳಿಸಬಹುದು ಅಥವಾ ನಿಷ್ಕ್ರಿಯಗೊಳಿಸಬಹುದು ನಿಮ್ಮ ಆಡಿಯೋ ಸಿಸ್ಟಮ್ನಿಂದ ಅದು ಸಕ್ರಿಯಗೊಳಿಸಲಾಗಿದೆಯೇ ಎಂದು ತಿಳಿದುಕೊಳ್ಳಿ ಸಕ್ರಿಯಗೊಳಿಸಿದ್ದರೆ ನಿಮ್ಮ ಆಡಿಯೋಲಜಿಸ್ಟ್ ಶಿಫಾರಸು ಮಾಡಿದ ಮಟ್ಟದಲ್ಲಿ ಇದನ್ನು ಉಪಯೋಗಿಸಿ ಬ್ಯಾಟರಿ ದುರ್ಬಲಗೊಂಡಂತೆಲ್ಲ ನೀವು ವಾಲ್ಯೂಮ್ ಸೆಟ್ಟಿಂಗ್ ಅನ್ನು ಹೆಚ್ಚಿಸಬೇಕಾಗಬಹುದು ಮಕ್ಕಳಲ್ಲಿ ಸಾಮಾನ್ಯವಾಗಿ ಶಬ್ದ ನಿಯಂತ್ರಣವನ್ನು ನಿಷ್ಕ್ರಿಯಗೊಳಿಸಲಾಗಿರುತ್ತದೆ ಪ್ರೋಗ್ರಾಮ್ ಸ್ವಿಚ್ ನೀವು ಶ್ರವಣ ಸಾಧನದಲ್ಲಿರುವ ಪ್ರೋಗ್ರಾಮ್ ಸ್ವಿಚ್ ಅನ್ನು ಸಕ್ರಿಯಗೊಳಿಸಲಾಗಿದೆಯೇ ಎಂದು ನಿಮ್ಮ ಆಡಿಯೋಲಜಿಸ್ಟ್ ನಿಂದ ತಿಳಿದುಕೊಳ್ಳಿ ನಿಮ್ಮ ಆಡಿಯೋಲಜಿಸ್ಟ್ ಪ್ರೋಗ್ರಾಮ್ ಸ್ವಿಚ್ ಅನ್ನು ಸಕ್ರಿಯಗೊಳಿಸಿದ್ದರೆ ವಿವಿಧ ಕೇಳುವ ಸಂದರ್ಭಗಳಿಗೆ ಪ್ರೋಗ್ರಾಮ್ ಮಾಡಿರುತ್ತಾರೆ ಅಂದರೆ ನಿಶಬ್ದ ವಾತಾವರಣದಲ್ಲಿ ಕೇಳುವುದು ಗದ್ದಲದಲ್ಲಿ ಕೇಳುವುದು ಇತ್ಯಾದಿ ಯಾವಾಗ ಯಾವ ಪ್ರೋಗ್ರಾಮ್ ಅನ್ನು ಬಳಸಬೇಕೆಂದು ತಿಳಿದುಕೊಳ್ಳಿ ಒಂದು ಪ್ರೋಗ್ರಾಮ್ ನಿಂದ ಇನ್ನೊಂದು ಪ್ರೋಗ್ರಾಮ್ ಗೆ ಬದಲಾಯಿಸಲು ಪ್ರೋಗ್ರಾಮ್ ಸ್ವಿಚ್ ಅನ್ನು ಬಳಸಿ ಪ್ರೋಗ್ರಾಮ್ ಬದಲಾಯಿಸಿದಾಗ ಬೀಪ್ ಟೋನ್ ಕೇಳಬಹುದು ಮಕ್ಕಳಿಗೆ ಒಂದೇ ಪ್ರೋಗ್ರಾಮ್ ಅನ್ನು ಸಕ್ರಿಯಗೊಳಿಸಲಾಗುತ್ತದೆ ಬ್ಯಾಟರಿಗಳು ಡಿಜಿಟಲ್ ಶ್ರವಣ ಸಾಧನಗಳು ಬಟನ್ ಬ್ಯಾಟರಿಗಳನ್ನು ಬಳಸುತ್ತದೆ ಅವು ವಿಭಿನ್ನ ಗಾತ್ರದಲ್ಲಿ ಲಭ್ಯವಿದೆ ಈ ಚಿತ್ರದಲ್ಲಿ ನೀವು ವಿಭಿನ್ನ ಗಾತ್ರದ ಬ್ಯಾಟರಿಗಳನ್ನು ನೋಡಬಹುದು ಆದ್ದರಿಂದ ನಿಮ್ಮ ಶ್ರವಣ ಸಾಧನಕ್ಕೆ ಸೂಕ್ತವಾದ ಬ್ಯಾಟರಿಯನ್ನು ನೀವು ಬಳಸಿದ್ದೀರಾ ಎಂದು ಖಚಿತಪಡಿಸಿಕೊಳ್ಳಿ ಶ್ರವಣ ಸಾಧನವು ಬಳಕೆಯಲ್ಲಿ ಇಲ್ಲದಿದ್ದಾಗ ಬ್ಯಾಟರಿಯನ್ನು ಬ್ಯಾಟರಿ ವಿಭಾಗದಲ್ಲಿ ಬಿಡಬೇಡಿ ಏಕೆಂದರೆ ಅವು ಶ್ರವಣ ಸಾಧನದ ಭಾಗಗಳನ್ನು ಹಾನಿಗೊಳಿಸುತ್ತವೆ ಹಳೆಯ ಬ್ಯಾಟರಿಗಳನ್ನು ಸಂಗ್ರಹಿಸಬೇಕು ಏಕೆಂದರೆ ಅದು ಹೊಸ ಮತ್ತು ಬಳಸಿದ ಬ್ಯಾಟರಿಗಳ ಜೊತೆ ಬೆರೆಯಬಹುದು ಶ್ರವಣ ಸಾಧನದಿಂದ ನಿರಂತರ ಬಳಕೆಯನ್ನು ಖಚಿತಪಡಿಸಿಕೊಳ್ಳಲು ಯಾವಾಗಲೂ ಹೆಚ್ಚಿನ ಬ್ಯಾಟರಿಗಳನ್ನು ಇರಿಸಿಕೊಳ್ಳಿ ಬ್ಯಾಟರಿಗಳನ್ನು ನಾಣ್ಯ ಪಿನ್ನು ಮತ್ತು ಇತರ ಲೋಹದಿಂದ ದೂರವಿರಿಸಿ ಹಾಗೂ ತಂಪಾದ ಒಣ ಸ್ಥಳದಲ್ಲಿ ಬ್ಯಾಟರಿಗಳನ್ನು ಇಡಿ ಮಕ್ಕಳು ಮತ್ತು ಸಾಕುಪ್ರಾಣಿಗಳಿಗೆ ಬ್ಯಾಟರಿ ಸಿಗದಂತೆ ನೋಡಿಕೊಳ್ಳಿ ಬಳಸಿದ ಬ್ಯಾಟರಿಗಳನ್ನು ಸರಿಯಾದ ಜಾಗದಲ್ಲಿ ಬಿಸಾಡಿ ನೀವು ಬ್ಯಾಟರಿಯನ್ನು ಬ್ಯಾಟರಿ ವಿಭಾಗಕ್ಕೆ ಸೇರಿಸಿದಾಗ ಬ್ಯಾಟರಿಯಲ್ಲಿರುವ ಪ್ಲಸ್ ಚಿಹ್ನೆ ಶ್ರವಣೋಪಕರಣದಲ್ಲಿರುವ ಬ್ಯಾಟರಿ ವಿಭಾಗದ ಪ್ಲಸ್ ಚಿಹ್ನೆಯೊಂದಿಗೆ ಸಂಪರ್ಕದಲ್ಲಿದೆಯೇ ಎಂದು ಪರಿಶೀಲಿಸಿ
ಅಂತೆಯೇ ಬ್ಯಾಟರಿಯ ಮೈನಸ್ ಚಿಹ್ನೆ ಶ್ರವಣೋಪಕರಣದಲ್ಲಿರುವ ಬ್ಯಾಟರಿ ವಿಭಾಗದ ಮೈನಸ್ ಚಿಹ್ನೆಗೆ ಹೊಂದಾಣಿಕೆಯಾಗಬೇಕು. ನಿಮ್ಮ ಶ್ರವಣ ಸಾಧನವು ಬಳಕೆಯಲ್ಲಿಲ್ಲದಿದ್ದಾಗ ಅದನ್ನು ಆಫ್ ಮಾಡಿ ಬ್ಯಾಟರಿಗಳನ್ನು ಹೊರತೆಗೆದು ಬ್ಯಾಟರಿ ವಿಭಾಗವನ್ನು ಓಪನ್ ಮಾಡಿರಿ. ಶ್ರವಣ ಸಾಧನದಲ್ಲಿ ಬ್ಯಾಟರಿಗಳು ಸೋರಿಕೆಯಾಗುವುದಕ್ಕೆ ಬಿಡಬೇಡಿ. ಮುಂದಿನದು ಇಯರ್ ಹುಕ್. ಇದನ್ನು ಶ್ರವಣ ಉಪಕರಣದ ಕೊಂಡಿ ಎನ್ನುತ್ತಾರೆ. ಇಯರ್ ಹುಕ್ ಗಟ್ಟಿಯಾದ ಪ್ಲಾಸ್ಟಿಕ್ ನಿಂದ ಮಾಡಲ್ಪಟ್ಟಿದೆ. ಇದನ್ನು ಕಿವಿಯಚ್ಚಿನ ಟ್ಯೂಬ್ ಗೆ ಸೇರಿಸಲಾಗಿದೆ. ಕೊಳವೆ ಅಥವಾ ಟ್ಯೂಬ್, ಇದು ಕಿವಿಯಚ್ಚು ಮತ್ತು ಶ್ರವಣ ಉಪಕರಣದ ಕೊಂಡಿಯನ್ನು ಸೇರಿಸುವ ಕೊಳವೆ ಅಥವಾ ಟ್ಯೂಬ್. ಇದು ಪಾಲಿಮರ್ ಮತ್ತು ಸಿಲಿಕಾನ್ ನಿಂದ ಮಾಡಲ್ಪಟ್ಟಿದೆ. ಕಾಲ ಕಳೆದಂತೆ ಈ ಟ್ಯೂಬ್ ಗಟ್ಟಿಯಾಗುತ್ತದೆ ಮತ್ತು ಸೀಳಿಬಿಡುತ್ತದೆ. ಒಮ್ಮೆ ಟ್ಯೂಬಿಕ್ ತನ್ನ ಬಣ್ಣ ಕಳೆದುಕೊಂಡರೆ ಅಥವಾ ಒಡೆದು ಹೋದರೆ ಅದನ್ನು ಹೊಸ ಟ್ಯೂಬ್ ನಿಂದ ಬದಲಾಯಿಸಿ. ಟ್ಯೂಬ್ ಅನ್ನು ಯಾವಾಗಲೂ ಸ್ವಚ್ಛವಾಗಿರಿಸಿಕೊಳ್ಳಿ. ಟ್ಯೂಬ್ ಅನ್ನು ತಿರುಗಿಸುವುದು ಒತ್ತುವುದನ್ನು ತಪ್ಪಿಸಿ. ಇದು ಶಬ್ದ ಚಾಲನೆಗೆ ಅಡ್ಡಿಯಾಗುತ್ತದೆ. ಇಯರ್ ಮೋಡ್ಸ್ ಅಥವಾ ಕಿವಿಯಚ್ಚು. ಕಿವಿಯಚ್ಚನ್ನು ಸಾಮಾನ್ಯವಾಗಿ ಅಕ್ರಿಲಿಕ್ ಮತ್ತು ಸಿಲಿಕಾನ್ ವಸ್ತುಗಳಿಂದ ಮಾಡಲಾಗುತ್ತದೆ ಮತ್ತು ಅವರವರ ಕಿವಿಗೆ ಸರಿಯಾಗಿ ಕೂರುವಂತೆ ಮಾಡಲಾಗುತ್ತದೆ. ಪ್ರತಿ ಕಿವಿಗೆ ಪ್ರತ್ಯೇಕ ಕಿವಿಯಚ್ಚನ್ನು ತಯಾರಿಸಲಾಗುತ್ತದೆ ಮತ್ತು ಆ ಅಚ್ಚುಗಳನ್ನು ಪರಸ್ಪರ ಬದಲಾಯಿಸಲಾಗುವುದಿಲ್ಲ. ಕಿವಿಯಚ್ಚು ಸರಿಯಾಗಿ ಕಿವಿಯಲ್ಲಿ ಕೂರುವುದು ಅತಿ ಮುಖ್ಯ. ಇಲ್ಲವಾದರೆ ಅದು ಅಹಿತವಾಗಿರುವುದಲ್ಲದೆ ಅದರಿಂದ ಕರ್ಕಶ ಶಬ್ದ ಬರಲು ಕಾರಣವಾಗುತ್ತದೆ. ಸರಿಯಾದ ಶಬ್ದ ಚಾಲನೆಗಾಗಿ ಇಯರ್ ಮೌತ್ ಸ್ವಚ್ಛವಾಗಿರಬೇಕು ಮತ್ತು ಯಾವುದೇ ಅಡಚಣೆಗಳಿಂದ ಮುಕ್ತವಾಗಿರಬೇಕು. ಗುಬ್ಬೆ, ಗೂಡು ಮುಂತಾದವು ಅದರಲ್ಲಿ ಸೇರಿರಬಾರದು. ಆದ್ದರಿಂದ ನಿಯಮಿತವಾಗಿ ಕಿವಿಯಚ್ಚನ್ನು ಶುಚಿಗೊಳಿಸುವುದು ಅವಶ್ಯಕ. ಈ ಇಯರ್ ಮೌಲ್ಡ್ ಅನ್ನು ಶುಚಿಗೊಳಿಸುವುದ ವಿಧಾನವನ್ನು ಇಲ್ಲಿ ಹೇಳಲಾಗಿದೆ. ಮೊದಲು ನಿಮ್ಮ ಕಿವಿಯಚ್ಚನ್ನು ಶ್ರವಣ ಸಾಧನದಿಂದ ಬೇರ್ಪಡಿಸಿ. ಪೈಪ್ ಕ್ಲೀನರ್ ಅಥವಾ ವೈರ್ ಪೈಪ್ ಬಳಸಿ ಕಿವಿ ಗುಬ್ಬೆಯನ್ನು ಶುಚಿಗೊಳಿಸಿ. ಪ್ರತಿ 3-4 ದಿನಗಳಿಗೊಮ್ಮೆ ಬೆಚ್ಚನೆಯ ನೀರು ಸೋಪು ನೀರಿನಿಂದ ಕಿವಿಯಚ್ಚನ್ನು ಶುಚಿಗೊಳಿಸಿ ಮತ್ತು ಕಿವಿಯಚ್ಚನ್ನು ಚೆನ್ನಾಗಿ ಒಣಗಿಸಿ ಉಪಯೋಗಿಸಿ. ಶ್ರವಣ ಸಾಧನ, ಟ್ಯೂಬಿಂಗ್ ಮತ್ತು ಕಿವಿಯಚ್ಚು ಹೇಗೆ ಜೋಡಿಸಬೇಕು ಎಂಬುದನ್ನು ಕೆಳಗೆ ತೋರಿಸಲಾಗಿದೆ. ಹಗ್ಗೀಸ್. ಶ್ರವಣ ಸಾಧನವನ್ನು ಉಪಯೋಗಿಸುವ ಮಕ್ಕಳು ಆಟವಾಡುವಾಗ ತಮ್ಮ ಶ್ರವಣ ಸಾಧನವನ್ನು ಬೀಳಿಸಿಕೊಳ್ಳುತ್ತಾರೆ ಅಥವಾ ಕಳೆದುಕೊಳ್ಳುತ್ತಾರೆ. ಇದನ್ನು ತಡೆಯಲು ಮಕ್ಕಳಲ್ಲಿ ಹಗ್ಗೀಸ್ ಉಪಯೋಗಿಸಬಹುದು. ಈಗ ಶ್ರವಣೋಪಕರಣದ ಎಲ್ಲಾ ಬಿಡಿ ಭಾಗಗಳು, ಅದು ಮಾಡುವ ಕೆಲಸ, ಇದನ್ನೆಲ್ಲೂ ನೀವು ತಿಳಿದಿದ್ದೀರಾ. ಇದಲ್ಲದೆ ಇನ್ನು ಕೆಲವು ಪ್ರಮುಖ ಅಂಶಗಳನ್ನು ನೀವು ನೆನಪಿನಲ್ಲಿಡಬೇಕು. ನಿಮ್ಮ ಶ್ರವಣೋಪಕರಣವನ್ನು ಧರಿಸಿ ಸ್ನಾನ ಮಾಡಬೇಡಿ. ಮಳೆ ಬಂದಾಗ ಹಿಯರಿಂಗ್ ಏಡ್ ಅನ್ನು ತೆಗೆದಿರಿ. ನಿಮ್ಮ ಶ್ರವಣ ಸಾಧನವು ಒದ್ದೆಯಾಗಿದ್ದರೆ ಅದನ್ನು ಸೂರ್ಯನ ಬೆಳಕಿನಲ್ಲಿ ಇಡಬೇಡಿ. ಅದನ್ನು ಬಿಸಿ ಮಾಡಲು ಪ್ರಯತ್ನಿಸಬೇಡಿ ಮತ್ತು ಮೈಕ್ರೋವೇವ್ನಿಂದ ಒಣಗಿಸಬೇಡಿ. ಇದು ನಿಮ್ಮ ಶ್ರವಣ ಸಾಧನವನ್ನು ಮತ್ತಷ್ಟು ಹಾನಿಗೊಳಿಸುತ್ತದೆ. ನಿಮಗೆ ಕಿವಿ ಸೋರಿಕೆ ಇದ್ದರೆ ತಕ್ಷಣ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ನಿಮ್ಮ ಶ್ರವಣ ತಜ್ಞರು ಇದನ್ನು ಮಾಡಬಹುದು ಎಂದು ನಿರ್ದಿಷ್ಟವಾಗಿ ಹೇಳದ ಹೊರತು ನೀವು ಬಲಗಿವಿಯ ಹಿಯರಿಂಗ್ ಏಡ್ ಅನ್ನು ಎಡಗಿವಿಗೆ ಅಥವಾ ಎಡಗಿವಿಯ ಹಿಯರಿಂಗ್ ಏಡ್ ಅನ್ನು ಬಲಗಿವಿಗೆ ಉಪಯೋಗಿಸಬೇಡಿ. ನಿಮ್ಮ ಶ್ರವಣ ಸಾಧನದ ಸೀರಿಯಲ್ ನಂಬರ್ ಅನ್ನು ಗುರುತು ಮಾಡಿಟ್ಟುಕೊಳ್ಳಿ. ಒಂದೇ ರೀತಿಯ ಶ್ರವಣ ಸಾಧನಗಳ ನಡುವೆ ನಿಮ್ಮ ಸಾಧನವನ್ನು ಗುರುತಿಸಲು ಈ ಮಾಹಿತಿಯು ನಿಮಗೆ ಸಹಾಯ ಮಾಡುತ್ತದೆ. ವಿಶೇಷವಾಗಿ ಅದು ಕಳೆದು ಹೋದಲ್ಲಿ ಅಥವಾ ಸರ್ವಿಸ್ಗೆ ಕೊಟ್ಟಾಗ ಅಥವಾ ಒಂದೇ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಜನ ಶ್ರವಣ ಉಪಕರಣವನ್ನು ಬಳಸುತ್ತಿದ್ದಾಗ ನಿಮ್ಮ ಹಿಯರಿಂಗ್ ಏಡ್ ಅನ್ನು ಸೀರಿಯಲ್ ನಂಬರ್ ನ ಮೂಲಕ ಪತ್ತೆ ಹಚ್ಚಬಹುದು. ನಿಮ್ಮ ಶ್ರವಣ ಸಾಧನವನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳುವುದು ಅತ್ಯವಶ್ಯಕ. ಇದರಿಂದ ಶ್ರವಣ ಸಾಧನಗಳು ಹೆಚ್ಚು ಕಾಲ ಬಾಳಿಕೆ ಬರುತ್ತದೆ ಮತ್ತು ಆಗಾಗ ರಿಪೇರಿಗೆ ಬರುವುದು ತಪ್ಪುತ್ತದೆ. ಈ ಚಿತ್ರದಲ್ಲಿ ನೀವು ಡಿಹ್ಯುಮಿಡಿಫೈಯರ್ ಬಾಕ್ಸ್ ಅನ್ನು ನೋಡಬಹುದು. ಡಿಹ್ಯುಮಿಡಿಫೈಯರ್ ಸಿಲಿಕಾನ್ ಜೆಲ್ ಹರಳುಗಳನ್ನು ಹೊಂದಿರುವ ಒಂದು ಸಣ್ಣ ಪೆಟ್ಟಿಗೆ. ಇದು ತೇವಾಂಶವನ್ನು ಹೀರಿಕೊಳ್ಳುತ್ತದೆ ಮತ್ತು ಶ್ರವಣೋಪಕರಣದಲ್ಲಿ ಏನಾದರೂ ನೀರು ಅಥವಾ ಬೆವರು ಇದ್ದರೆ ಅದನ್ನು ಹೀರಿಕೊಳ್ಳುತ್ತದೆ. ನಿಮ್ಮ ಶ್ರವಣ ಸಾಧನಗಳನ್ನು ಡಿಹ್ಯುಮಿಡಿಫೈಯರ್ ಬಾಕ್ಸ್ ನಲ್ಲಿ ಇರುವ ಮೊದಲು ಬ್ಯಾಟರಿಗಳನ್ನು ತೆಗೆಯಲು ಮರೆಯಬೇಕು. ಡಿಹ್ಯುಮಿಡಿಫೈಯರ್ ಬಾಕ್ಸ್ ನಲ್ಲಿ ಬ್ಯಾಟರಿ ಇದ್ದರೆ ಬ್ಯಾಟರಿ ಚಾರ್ಜ್ ಅನ್ನು ಸಹ ಅದು ಹೀರಿಕೊಳ್ಳುತ್ತದೆ. ನಿಮ್ಮ ಶ್ರವಣೋಪಕರಣಗಳನ್ನು ನೆಲದ ಮೇಲೆ ಬೀಳದಂತೆ ನೋಡಿಕೊಳ್ಳಿ. ಮಕ್ಕಳಿಗೆ ಮತ್ತು ಸಾಕು ಪ್ರಾಣಿಗಳಿಗೆ ಹಿಯರಿಂಗ್ ಏಡ್ ಸಿಗದಂತೆ ನೋಡಿಕೊಳ್ಳಿ. ಅದನ್ನು ತಂಪಾದ ಒಣ ಸ್ಥಳದಲ್ಲಿ ಇರಿಸಿ. ಧೂಳು ಅಥವಾ ನೀರಿಗೆ ಒಡ್ಡಬೇಡಿ.
ಬಲವಾದ ರಾಸಾಯನಿಕಗಳು ಶ್ರವಣ ಸಾಧನಗಳು ಮತ್ತು ಕಿವಿ ಅಚ್ಚಿನ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳಿ. ಶ್ರವಣ ಸಾಧನವನ್ನು ನೇರ ಸೂರ್ಯನ ಬೆಳಕಿನಲ್ಲಿ ಅಥವಾ ಅತಿಯಾದ ತಾಪಮಾನದಲ್ಲಿ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳ ಹತ್ತಿರ ಇಡಬೇಡಿ. ಉರಿದ ಸಡಿಲವಾದ ಸ್ವಿಚ್ಗಳು ಅಥವಾ ಎಲೆಕ್ಟ್ರಾನಿಕ್ ಸಮಸ್ಯೆಗಳಿದ್ದರೆ ನೀವೇ ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಬೇಡಿ. ಕಿವಿ ಅಚ್ಚನ್ನು ಹೊರತೆಗೆಯುವಾಗ ಟ್ಯೂಬ್ ಹಿಡಿದು ಎಳೆಯಬೇಡಿ. ನಿಮ್ಮ ಶ್ರವಣ ಸಾಧನವನ್ನು ಆಗಾಗ ಸರ್ವಿಸ್ ಮಾಡಿ. ಶ್ರವಣ ಸಾಧನವನ್ನು ಒಣ ಬಟ್ಟೆ ಮತ್ತು ಹತ್ತಿಯಿಂದ ಒರೆಸುವ ಮೂಲಕ ಸ್ವಚ್ಛವಾಗಿರಿಸಿಕೊಳ್ಳಿ. ನಿಮ್ಮ ಹಿಯರಿಂಗ್ ಏಡ್ ಬಳಕೆಯನ್ನು ವಿಶೇಷ ಸಂದರ್ಭಗಳಿಗೆ ಅಥವಾ ಮುಖ್ಯ ಸಂಭಾಷಣೆಗೆ ಮಾತ್ರ ನಿರ್ಬಂಧಿಸಬೇಡಿ. ನಿಮ್ಮ ಶ್ರವಣ ಸಾಧನವನ್ನು ಯಾವಾಗಲೂ ಧರಿಸಿರುವುದರಿಂದ ವೇಗವಾಗಿ ಮತ್ತು ಉತ್ತಮವಾಗಿ ನೀವು ಹಿಯರಿಂಗ್ ಏಡ್ಗೆ ಹೊಂದಿಕೊಳ್ಳಲು ಅದು ಸಹಾಯ ಮಾಡುತ್ತದೆ. ಶ್ರವಣೋಪಕರಣಕ್ಕೆ ಹೊಂದಿಕೊಳ್ಳಲು ಸಾಮಾನ್ಯವಾಗಿ 2-6 ತಿಂಗಳ ಸಮಯ ಬೇಕಾಗುತ್ತದೆ. ಶ್ರವಣೋಪಕರಣದಿಂದ ಯಾವುದೇ ಧ್ವನಿ ಅಥವಾ ಕರ್ಕಶ ಧ್ವನಿ ಅಥವಾ ಧ್ವನಿ ಸೋರುವಿಕೆಯಂತಹ ಸಣ್ಣ ಸಮಸ್ಯೆಗಳನ್ನು ನೀವು ಎದುರಿಸಿದ್ದಾಗ ಬ್ಯಾಟರಿ ಬದಲಾಯಿಸಿ, ಕಿವಿ ಅಚ್ಚನ್ನು ಸ್ವಚ್ಛಗೊಳಿಸಿ ಮತ್ತು ಕಿವಿ ಅಚ್ಚು ಸರಿಯಾಗಿ ಅಳವಡಿಸಿದ್ದೀರಾ ಎಂದು ನೋಡಿಕೊಳ್ಳಿ. ಇನ್ನು ಸಮಸ್ಯೆಗಳಿದ್ದರೆ ಶ್ರವಣ ಸಾಧನಗಳ ಪರೀಕ್ಷೆಗಾಗಿ ನಿಮ್ಮ ಆಡಿಯೋಲಜಿಸ್ಟ್ ಅನ್ನು ಭೇಟಿ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಶ್ರವಣ ವಿಜ್ಞಾನ ವಿಭಾಗವನ್ನು ಸಂಪರ್ಕಿಸಿ. ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಎಂದು ತಿಳಿದಿದ್ದೇನೆ. ನಮಸ್ಕಾರ.